ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ರೂಸ ಅನುದಾನದ ಕಂಪ್ಯೂಟರ್ ಲ್ಯಾಬ್ಗೆ ಚಾಲನೆ ನೀಡಿದ ಶಾಸಕರು. ಶಿಕ್ಷಣ ಇಂದು ಎಲ್ಲರಿಗೂ ಸಿಗುತ್ತಿದೆ, ಅದರಲ್ಲಿ ಇದೀಗ ಕಂಪ್ಯೂಟರ್ ಶಿಕ್ಷಣ ಅತ್ಯಗತ್ಯವಾಗಿ ಬೇಕಾಗಿದ್ದು ಅದನ್ನು ರೂಸ ಹಣದಲ್ಲಿ ಒದಗಿಸಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಕಿವಿ ಮಾತು ಹೇಳಿದರು. ನಗರದ ಸರ್ಕಾರಿ ಮಹಿಳಾ ಕಾಲೇಜು ಮತ್ತು ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಯೋಜನೆಯಡಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತಿದೆ, ಕಂಪ್ಯೂಟರ್ ಶಿಕ್ಷಣವನ್ನು ಹೆಚ್ಚಾಗಿ ಪಡೆಯುವಂತೆ ಕೋರಿದ ಶಾಸಕರು, ಮೊಬೈಲ್ನಲ್ಲಿ ಸಿಗುವ ಸೌಲಭ್ಯಗಳು ಮತ್ತು ಜ್ಞಾನದ ಜೊತೆಗೆ ಕಂಪ್ಯೂಟರ್ನಲ್ಲಿ ಸಿಗುವ ಜ್ಞಾನವನ್ನು ಬೆಳೆಸಿಕೊಳ್ಳಲು ಇದೀಗ ಅವಕಾಶ ಸಿಕ್ಕಿದೆ ಎಂದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಪೈಪೋಟಿಗೆ ಶಿಕ್ಷಣ ಬೇಕಾಗಿರುವುದರಿಂದ ಅದಕ್ಕೆ ತಕ್ಕ ಸೌಲಭ್ಯವನ್ನು ಸಹ ಒದಗಿಸಿಕೊಡುತ್ತಿದೆ ಎಂದ ಶಾಸಕರು, ರೂಸ ಯೋಜನೆಯಲ್ಲಿ ಅನುದಾನ ಪಡೆಯಲು ಶ್ರಮಿಸಿದ ಪ್ರಾಂಶುಪಾಲರನ್ನು ಇದೇ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಶಿವಶಂಕರ್ ಪ್ರಸಾದ್ ವಹಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ನಿವೃತ್ತ ಪ್ರಾಂಶುಪಾಲ ಜಿ ಕೃಷ್ಣಮೂರ್ತಿ, ನಗರಸಭಾ ಸದಸ್ಯ ಮಂಜುನಾಥ್, ಮುಖಂಡರಾದ ಅಮರ್, ದೇವಳಶಂಕರ್, ಬಾಬು ರೆಡ್ಡಿ, ಅಕ್ರಮ್ ಪಾಷಾ, ಆಯಿಷಾ ಸುಲ್ತಾನ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿ ಮತ್ತಿತರರು ಭಾಗವಹಿಸಿದ್ದರು. ಯೋಜನೆಯಡಿಯಲ್ಲಿ ಒಳಪಡಬೇಕಾದ್ರೆ ಅದಕ್ಕೆ ಎಷ್ಟು ಶ್ರಮ ಇರುತ್ತೆ ಅನ್ನುವಂಥದ್ದು, ಅದೇ ಇಲ್ಲಿ ಒಂದು ಅಸೆಸ್ ಮಾಡೋದು ಯಾರು ಅನ್ನುವಂಥದ್ದನ್ನ ಕೂಡ ಹೇಳಿದೆ. ಒಂದು ನ್ಯಾಕ್ ಸಂಸ್ಥೆ ಬಂದು ಅದು ಅಸೆಸ್ ಮಾಡಿದ ನಂತರ ಅವರಿಗೆ ನಿಜವಾಗ್ಲೂ ಕೂಡ ಇಲ್ಲಿ ಈ ಒಂದು ಕಾಲೇಜ್ಗೆ ಈ ಒಂದು ಯೋಜನೆ ಬರಬೇಕು ಕೊಡಬೇಕು ಅನ್ನುವಂಥ ಇಂಪ್ರೆಸ್ ಮಾಡುವಂಥದ್ದು ಇದೆಯಲ್ಲ. ನನಗೆ ನಮ್ಮ ರಘು ಅವರು ಮತ್ತು ಶಿವಪ್ರಸಾದ್ ಹಿಂದೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಬಂದು ನನಗೆ ಹೇಳಿದ್ರು, ಒಂದು ನ್ಯಾಕ್ ಸಮಿತಿ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಕೆಲಸ ಕಾಮಗಾರಿಗಳು ಕೂಡ ಇದೆ ಅಂತೇಳಿ. ಬಹುಶಃ ನಾನು ಪ್ರಾರಂಭದಲ್ಲಿ ಇಂಥ ಒಂದು ಯೋಜನೆ ಈ ಕಾಲೇಜ್ಗೆ ಒಳಪಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಕೂಡ ಸ್ವಲ್ಪ ಅಂದರೆ ನನ್ನ ಒಂದು ಅಳಿಲು ಸೇವೆ ಅಂದರೆ ಆ ನ್ಯಾಕ್ ಕಮಿಟಿ ಈ ಕಾಲೇಜ್ಗೆ ಒಳ ಪ್ರವೇಶ ಆಗಬೇಕಾದ್ರೆ ಒಂದು ಇಂಪ್ರೆಸ್ ಆಗಬೇಕು ಅವ್ರಿಗೆ ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ಎಂಟ್ರೆನ್ಸಲ್ಲಿ ನಾವು ಬರಬೇಕಾದ್ರೆ ಒಂದು ರೀತಿ ಜನ ಇರಲಿಲ್ಲ, ಅಷ್ಟು ಜನ ಇರಲಿಲ್ಲ. ಆದರೂ ಕೂಡ ಅಲ್ಲಿ ಒಂದು ಒಳ್ಳೆ ಗೇಟು ಇದೆಲ್ಲ ಮಾಡಿದಾಗ ಅಷ್ಟೇ ಸಾಲದು ಅಂತ ಹೇಳಿ ಇಂದಿನ ನಮ್ಮ ಪ್ರಾಂಶುಪಾಲರು ಕೃಷ್ಣಮೂರ್ತಿ ಅವರಿರ್ಬೋದು, ರಾಜಾರೆಡ್ಡಿ ಅವರಿರ್ಬೋದು ಮತ್ತು ಈಗ ಪ್ರಸಾದ್ ಅವರಿರ್ಬೋದು ಮತ್ತು ರಘು ಎಲ್ಲ ಉಪನ್ಯಾಸಕರ ಶ್ರಮ ಇದೆ. ಯಾಕಂದ್ರೆ ಒಂದು ನ್ಯಾಕ್ ಸಂಸ್ಥೆ ಬಂದು ಇಂಥ ಒಂದು ರೂಸ ಯೋಜನೆಯಲ್ಲಿ ನಮಗೆ ಇಂಥ ಒಂದು ಒಳಪಡಬೇಕಾದ್ರೆ ಇಲ್ಲಿನ ಸ್ವಚ್ಛತೆ ಇರ್ಬೋದು ಮತ್ತು ಇಲ್ಲಿನ ಕ್ವಾಲಿಟಿ ಎಜುಕೇಷನ್ ಇರ್ಬೋದು ಮತ್ತು ಇಲ್ಲಿನ ಫಲಿತಾಂಶ ಇರ್ಬೋದು ಇವೆಲ್ಲ ಮಾನದಂಡಗಳನ್ನು ಒಳಗೊಂಡು ಅದರ ಅಡಿಯಲ್ಲಿ ಆ ಒಂದು ಯೋಜನೆ ಬರುವಂಥದ್ದು. ಬಹುಶಃ ಇವತ್ತು ನಿಜವಾಗ್ಲೂ ಕೂಡ ನಮಗೆ ಅಂಥ ಒಂದು ಯೋಜನೆ ನಮ್ಮ ಕಾಲೇಜಿಗೆ ಸಿಕ್ಕಿದೆ. ಇವತ್ತು ಅನೇಕ ಕಾಲೇಜುಗಳಿಗೆ ಸಿಕ್ಕಿರ್ಬೋದು, ಆದರೆ ನಮ್ಮ ತಾಲೂಕಿನಲ್ಲಿ ಈ ಒಂದು ಮಹಿಳಾ ಸರ್ಕಾರಿ ಮಹಿಳಾ ಕಾಲೇಜ್ಗೆ ಇವತ್ತು ರಾಷ್ಟ್ರೀಯ ಉಚ್ಚತರ ಒಂದು ಶಿಕ್ಷಾ ಅಭಿಯಾನದ ಅಡಿ ಇಂಥ ಒಂದು ಯೋಜನೆ ನಮ್ಮ ಕಾಲೇಜಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಕೃಷ್ಣಮೂರ್ತಿ ಅವರು ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ರು, ಇವತ್ತು ಹೆಣ್ಮಕ್ಳಿಗೆಲ್ಲ ಇವತ್ತು ಶಿಕ್ಷಣ ಇವತ್ತು ಸಿಗ್ತಾ ಇದೆ, ಬಹಳ ಆಕ್ಸೆಸಿಬಿಲಿಟಿ ಬಹಳ ಈಸಿಯಾಗಿ ಸುಲಭವಾಗಿ ನಮಗೆ ಎಲ್ಲೂ ಕೂಡ ಕಷ್ಟ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇಂಥ ಒಂದು ಕಾಲೇಜಿನಲ್ಲಿ ಸಿಗುವಂಥದ್ದು. ಆದರೆ ಇವತ್ತು ನಾವು ಎಲ್ಲರೂ ಕೂಡ ಯಾಕಂದ್ರೆ ಇವತ್ತು ಇಂದಿನ ಆಧುನಿಕ ಯುಗದಲ್ಲಿ ಇವತ್ತು ಕಂಪ್ಯೂಟರ್ ಎಜುಕೇಶನ್ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ನಿಮಗೆ ಎಲ್ಲೇ ಹೋಗಿ ನೀವೆಲ್ಲ ವಿದ್ಯಾಭ್ಯಾಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವೆಲ್ಲಾದ್ರೂ ಒಂದು ಜಾಬ್ ಹೋದ್ರೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ, ಬೇಸಿಕ್ ನಾಲೆಡ್ಜ್ ಇದೆಯಾ, ನಿಮಗೆ ಇಂಗ್ಲಿಷ್ ಸ್ಪೀಕಿಂಗ್ ಬರುತ್ತಾ? ಅಂದ್ರೆ ನಾವು ಕೂಡ ಬೇರೆ ಬೇರೆ ಕಾಲೇಜ್ಗಳ ತರ ನಾವೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಪಡೆದು ಆದ್ರೆ ನಾವು ಎಲ್ಲಾದ್ರೂ ನಮ್ಗೆ ಇಂಟರ್ವ್ಯೂ ಬಂದಾಗ ನಾವೆಲ್ಲಿ ಫೇಲ್ಯೂರ್ ಆಗ್ತೀವಿ ಅಂತ ಹೇಳಿದ್ರೆ ಅವ್ರು ಕೇಳುವಂತ ಫಾಸ್ಟ್ ಕ್ವಶನ್ಸ್ಗೆ ನಮಗೆ ಬರುತ್ತೆ, ಆದರೆ ನಮ್ಮ ಸ್ಲೋವಾಗಿ ಏನು ನಾವು ಉತ್ತರ ಕೊಡ್ತೀವಿ ಅಲ್ಲಿ ನಾವು ರಿಜೆಕ್ಟ್ ಆಗ್ತದೆ. ಅಂದರೆ ನಿಮಗೆ ಪ್ರತಿಯೊಬ್ಬರು ಕೂಡ ನಿಮಗೆ ಕಂಪ್ಯೂಟರ್ ನಿಮಗೆ ಇವತ್ತೇನು ಒಳ್ಳೆ ಉಪನ್ಯಾಸಕರಿದ್ದಾರೆ, ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಳ್ಳೆ ಶಿಕ್ಷಣದ ಜೊತೆಗೆ ಈ ಕಂಪ್ಯೂಟರ್ ನಾಲೆಡ್ಜ್ ಅನ್ನುವಂಥದ್ದು ನೀವು ಉದಾಹರಣೆಗೆ ಇವತ್ತು ನಿಮ್ಮ ಪ್ರತಿಯೊಬ್ಬರ ಹತ್ರ ಕೂಡ ಮೊಬೈಲ್ ಇರುತ್ತೆ, ಆ ಮೊಬೈಲಲ್ಲಿ ಕೂಡ ನೀವು ಎಷ್ಟು ಇವತ್ತು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು,
ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಂತ ನೀವು ಪ್ರತಿ ಇವತ್ತು ನಿಮ್ಗೆ ಉದಾಹರಣೆಗೆ ಇದೊಂದು ರೀತಿ ಮೊಬೈಲ್ ಕೂಡ ಒಂದು ಮಿನಿ ಕಂಪ್ಯೂಟರ್ ಇದ್ದಾಗ ಮಿನಿ ಕಂಪ್ಯೂಟರ್ ಇದ್ದಾಗ ನಿಮ್ಗೆ ಪರಸ್ಪರ ಇವತ್ತು ಪ್ರತಿದಿನ ಗುಡ್ ಮಾರ್ನಿಂಗ್ ಅಂತ ಯಾರಾದರೂ ಕಳಿಸಿದ್ರೆ ನೀವು ವೆರಿ ಗುಡ್ ಮಾರ್ನಿಂಗ್ ಅಂತ ಕಳಿಸ್ಬೇಕು. ಜಸ್ಟ್ ನೀವು ಬಿ ಅಂತ ಹೊಡೆದ್ರೆ ಅದು ಆಟೋಮೆಟಿಕ್ ಆಗಿ ಎಲ್ಲ ಬರುತ್ತೆ. ಅಂದ್ರೆ ನಿಮ್ಮ ಶಿಕ್ಷಣಕ್ಕೆ ಎಷ್ಟು ಸಹಕಾರಿ ಆಗುತ್ತೆ ಅನ್ನುವಂಥದ್ದು. ನಿಮ್ಮ ಶಿಕ್ಷಣಕ್ಕೆ ನಿಮ್ಮ ಉಪನ್ಯಾಸಕರು ಬಹಳ ಒಳ್ಳೆ ಉಪನ್ಯಾಸಕರಿದ್ದಾರೆ. ನಮ್ಮ ಈ ಕಾಲೇಜಿನಲ್ಲಿ ಮಹಿಳಾ ಕಾಲೇಜಿನಲ್ಲಿ ಬಹಳ ಒಳ್ಳೆ ಉಪನ್ಯಾಸಕರಿದ್ದಾರೆ. ಅದರ ಜೊತೆಗೆ ಇಂಥ ಒಂದು ಕಂಪ್ಯೂಟರ್ ನಾಲೆಡ್ಜ್ ಅನ್ನುವಂಥದ್ದು, ಬಟ್ ನೀವು ಮೊಬೈಲ್ಗಳಲ್ಲೇ ಹೆಚ್ಚು ನಿಮಗೆ ಅದನ್ನ ಆ ಜ್ಞಾನವನ್ನ ಸಾಮಾನ್ಯ ಜ್ಞಾನವನ್ನ ಬೆಳೆಸ್ಕೊಳ್ಳುವಂತ ಒಂದು ಅವಕಾಶ. ಆದ್ರೆ ಇವತ್ತು ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಇವೆರಡೂ ಸರ್ಕಾರಗಳು ಕೂಡ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದೆ. ಇವತ್ತು ಬಡ ವಿದ್ಯಾರ್ಥಿಗಳು, ಬಡ ಮಕ್ಕಳು ಯಾರು ಯಾವ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ, ಆದ್ರೆ ಇಂಥ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಯಾಕಷ್ಟು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ನಮ್ಮ ದೇಶ ಇವತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ಆದ್ರೆ ಇವತ್ತು ಅಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾದ್ರೆ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮುಂದೆ ಬರಬೇಕು ಅನ್ನೋದು. ಅಂದ್ರೆ ಪ್ರತಿಯೊಂದು ಕಾಲೇಜಿನಲ್ಲಿ ಇವತ್ತು ಓದ್ತಾ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಗೂ ಕೂಡ ಹಲವಾರು ಕನಸುಗಳನ್ನ ಇಟ್ಕೊಂಡಿರ್ಬೇಕು. ನಾನೇನ್ ಮಾಡಬೇಕು, ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು, ಯಾವ ಕ್ಷೇತ್ರದಲ್ಲಿ ಸರ್ವಿಸ್ ಮಾಡಬೇಕು ಅನ್ನುವಂತ ಒಂದು ಕನಸು ಇರಬೇಕು. ಆ ಕನಸನ್ನ ನೀವು ತಲುಪಬೇಕಾದ್ರೆ